ಮುಂದಿನ ಸುದ್ದಿ, ಒಂದು ರೀತಿ ಹೊಸ ಟೆಕ್ನಾಲಜಿ ಇಡೀ ಭಾರತದಲ್ಲಿ ಹೊಸ ರೀತಿಯ ಒಂದು ಸರ್ಕಾರಿ ಕಟ್ಟಡ ಬೆಂಗಳೂರಲ್ಲಾಗಿದೆ. ಅದೇನಪ್ಪ ಅಂದರೆ ಅಂಚೆ ಕಚೇರಿ. 3D ಪ್ರಿಂಟರ್ಸ್ ಟೆಕ್ನಾಲಜಿಯೊಂದಿಗೆ ಬೆಂಗಳೂರಿನಲ್ಲಿ ಒಂದು ಅಂಚೆ ಕಚೇರಿ ಇವತ್ತು ಉದ್ಘಾಟನೆ ಆಯಿತು. ಸ್ವತಃ ನರೇಂದ್ರ ಮೋದಿಯವರು ಆ ಒಂದು ಕಟ್ಟಡದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೊಸ ರೀತಿಯ ಆತ್ಮನಿರ್ಭರ್ ಮೇಕ್ ಇನ್ ಇಂಡಿಯಾ, ಈ ವಿಚಾರವಾಗಿ ಭಾರತ ಹೊಸ ಮೈಲಿಗಳನ್ನು ಸ್ಥಾಪಿಸ್ತಾ ಇದೆ ಅನ್ನೋದು ಎಲ್ಲರ ಅಭಿಪ್ರಾಯ. ನರೇಂದ್ರ ಮೋದಿ ಕೂಡ ಈ ವಿಚಾರವನ್ನು ಒತ್ತಿ ಹೇಳಿದ್ದಾರೆ. ಏನಪ್ಪ ಅಂದರೆ ಬೆಂಗಳೂರಿನ ಹಲಸೂರಿನ ಕೇಂಬ್ರಿಡ್ಜ್ ಲೇಔಟ್ನಲ್ಲಿ ಹೊಸದೊಂದು ಅಂಚೆ ಕಚೇರಿ ನಿರ್ಮಾಣ ಆಗಿದೆ. ಇದರ ವಿಶೇಷತೆ ಏನಂದರೆ ಇದು 3D ಮುದ್ರಿತ ಅಂಚೆ ಕಚೇರಿ. ಕೇಂಬ್ರಿಡ್ಜ್ ಲೇಔಟ್ನಲ್ಲಿ ನಿರ್ಮಾಣ ಆಗಿರೋ ಈ ಅಂಚೆ ಕಚೇರಿ 3D ಮುದ್ರಿತ ಅಂಚೆ ಕಚೇರಿಯಾಗಿದೆ. ಅಲ್ಲದೆ ಇದು ದೇಶದ ಮೊದಲ 3D ಮುದ್ರಿತ ಅಂಚೆ ಕಚೇರಿ ಅನ್ನೋ ಒಂದು ಗೌರವಕ್ಕೂ ಪಾತ್ರ ಆಗಿದೆ. ಈ 3D ಮುದ್ರಿತ ಅಂಚೆ ಕಚೇರಿ ಬಗ್ಗೆ ನರೇಂದ್ರ ಮೋದಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರತಕ್ಕಂಥ ಪ್ರಧಾನಿ ಮೋದಿಗಳು, ಬೆಂಗಳೂರಿನ ಕೇಂಬ್ರಿಡ್ಜ್ ಲೇಔಟ್ನಲ್ಲಿ ಭಾರತದ ಮೊದಲ 3D ಮುದ್ರಿತ ಅಂಚೆ ಕಚೇರಿಯನ್ನು ನೋಡಲು ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಪಡ್ತಾನೆ ಅಂತ ಹೇಳಿದ್ದಾರೆ. ನಮ್ಮ ರಾಷ್ಟ್ರದ ನಾವೀನ್ಯತೆ ಮತ್ತು ಪ್ರಗತಿಗೆ ಇದು ಸಾಕ್ಷಿಯಾಗಿದೆ. ಇದು ಸ್ವಾವಲಂಬಿ ಭಾರತದ ಆತ್ಮವನ್ನು ಸಹ ಒಳಗೊಂಡಿದೆ. ಅಂಚೆ ಇಲಾಖೆಯನ್ನು ಪೂರ್ಣಗೊಳಿಸುವಲ್ಲಿ ಶ್ರಮಿಸಿದವರಿಗೆ ಅಭಿನಂದನೆಗಳು ಅಂತ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದ್ದಾರೆ. ಈ ಬಿಲ್ಡಿಂಗನ್ನು 48 ದಿನದಲ್ಲೇ ಕಟ್ಟಿದ್ದಾರೆ. ಕೇಂದ್ರ IT ಮತ್ತು ಎಲೆಕ್ಟ್ರಾನಿಕ್ ಸಚಿವ ಅಶ್ವಿನಿ ವೈಷ್ಣವ್ ಅವರು ಈ ಕಟ್ಟಡವನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಿದರು. ಎಲ್ಎನ್ಟಿ ಸಂಸ್ಥೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದೆ. ಸುಮಾರು 1100 ಚದರಡಿ ವಿಸ್ತೀರ್ಣದಲ್ಲಿ ಈ ಒಂದು ಕಟ್ಟಡ ಇದೆ. ಟ್ಯಾಕ್ಸು ಎಲ್ಲ ಸೇರಿ 26 ಲಕ್ಷ ಖರ್ಚಾಗಿದೆ ಅಂತ. ಈ ಒಂದು ಬಿಲ್ಡಿಂಗ್ಗೆ 23 ಲಕ್ಷಕ್ಕೆ ಟೆಂಡರ್ ನೀಡಲಾಗಿತ್ತು. 26 ಲಕ್ಷ ಆಗಿದೆ ಒಟ್ಟಾರೆಯಾಗಿ. ಈ ಹಿಂದೆಯೇ ಭಾರತದಲ್ಲಿ 3D ಪ್ರಿಂಟೆಡ್ ಟೆಕ್ನಾಲಜಿ ಕಟ್ಟಡಗಳು ನಿರ್ಮಾಣ ಆಗಿದ್ದು, ಬಟ್ 2020 ಎಲ್ಎನ್ಟಿ ಮೊದಲ ಬಾರಿಗೆ ಈ ತಂತ್ರಜ್ಞಾನ ಕಟ್ಟಡವನ್ನು ಕಟ್ಟಿತ್ತು. ಆದರೆ ಗೌರ್ಮೆಂಟ್ ಬಿಲ್ಡಿಂಗು, ಸಾರ್ವಜನಿಕ ಕಟ್ಟಡವೊಂದು 3D ಪ್ರಿಂಟ್ನಲ್ಲಿ ತಯಾರಾಗಿದ್ದು ಇದೇ ಮೊದಲು, ಅದು ಬೆಂಗಳೂರಿನಲ್ಲಿ. 3D ಅಂದ ತಕ್ಷಣ ಏನು ಸಿಮೆಂಟ್ ಎಲ್ಲ ಬಳಸಲ್ವಾ ಅಂತ ಅಂದ್ಕೊಬೇಡಿ. ಸಿಮೆಂಟು ಬಳಸ್ತಾರೆ, ಇಟ್ಟಿಗೆ ಇರಲ್ಲ ಸಹಜವಾಗಿ. ಈ ಪ್ಲಾಸ್ಟಿಕ್ ವೇಸ್ಟು, ಈ ಕಸ ಆಗಿರ್ತಲ್ಲ, ಅದನ್ನೆಲ್ಲ ಸಂಸ್ಕರಣ ಮಾಡಿ ಅದರಿಂದ ತಯಾರು ಮಾಡಿ ಈ ಒಂದು ಬಿಲ್ಡಿಂಗನ್ನು ಕಟ್ತಾರೆ. ಕಂಬಿನೂ ಬಳಸ್ತಾರೆ, ಜೊತೆಗೆ ಸಿಮೆಂಟು ಬಳಸ್ತಾರೆ. ಆದರೆ ಬೇಗ ಆಗುತ್ತೆ, ಟೆಕ್ನಾಲಜಿಯಿಂದ ಈ ಒಂದು ಬಿಲ್ಡಿಂಗನ್ನು ಬಳಸ್ತಾರೆ ಬೇಗ ಬೇಗ. ಈ ಬಿಲ್ಡಿಂಗನ್ನು 48 ದಿನದಲ್ಲಿ 5 ಜನ ಅಥವಾ 6 ಜನ ಕಾರ್ಮಿಕರು ಮಾತ್ರ ನಿರ್ಮಾಣ ಮಾಡಿರೋದು. 1100 ಚದರಡಿ ಇರತಕ್ಕಂಥ ಪೋಸ್ಟ್ ಆಫೀಸ್ ಇದು. ಭಾರತದಲ್ಲೇ ಮೊದಲ 3D ಪ್ರಿಂಟೆಡ್ ಸರ್ಕಾರಿ ಕಟ್ಟಡ ಇದು. ಎಸ್ ಇನ್ನ